ಮೂರಕ್ಕೆ ಖಾತರಾಗಿರೋ ಇಸ್ರೋಗೆ ಮೊದಲ ಸಿಹಿ ಸಿಕ್ಕಿದೆ ಕ್ರಯೋಜನಿಕ್ ಎಂಜಿನ್ ಶಕ್ತಿ ತುಂಬ ಸಿ ಇಪ್ಪತ್ತು ಎಂಜಿನ್ ಪರೀಕ್ಷೆ ಸಫಲವಾಗಿದೆ ಒಂದು ಇಪ್ಪತ್ತೈದು ಸೆಕೆಂಡ್ ಓಡಿಸಿದ್ದಾರೆ ಅದನ್ನು ಚೆನ್ನಾಗಿ ಎಲ್ಲ ವರ್ಕ್ ಆಗಿದೆ ಅವರ ಪ್ಯಾರಾಮೀಟರ್ಸ್ ಏನೇನು ಮಾನದಂಡ ಅದಕ್ಕೆ ತಕ್ಕಂತೆ ಅದು ಕೆಲಸ ಮಾಡಿದೆ ಅಬಕಾರಿ ನೀತಿ ಹಗರಣದಲ್ಲಿ ಸಿ ಬಿ ಐ ಬಂಧನ ಪ್ರಶ್ನಿಸಿ ದೆಹಲಿಯ ಸಿ ಸಿ ಎಂ ಡಿ ಸಿ ಎಂ ಮನೋಜ್ ಮನೀಶ್ ಸಸೋಡಿ ಸಿಸೋಡಿಯಾ ಸುಪ್ರೀಂ ಕೋರ್ಟ್ಗೆ ಗರ್ಜಿ ಹಾಕಿದ್ರು ಬಟ್ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಡೆಲ್ಲಿಲಿ ಇದ್ದೀವಿ ಅನ್ನೋ ಏಕೈಕ ಕಾರಣಕ್ಕೆ ಓಡೋಡ್ಕೊಂಡು ಬಂದು ಸುಪ್ರೀಂ ಕೋರ್ಟಿಗೆ ಬಂದುಬಿಟ್ರೆ ನಡೆಯಲ್ಲ ಮೊದಲು ಅದಕ್ಕೆ ಸರಿಯಾದ ಮಾರ್ಗಗಳಿವೆ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಕೇಳಿ ನಿಮ್ಮ ರಿಲೀಫ್ ಏನೇನು ಬೇಕು ಅನ್ನೋದನ್ನು ಅಲ್ಲಿ ಕೇಳಿ ಅಲ್ಲಿ ಅಲ್ಲಿಗೆ ಹೋಗಿ ಅಂಥೇಳಿ ಅರ್ಜಿನ ವಾಪಸ್ ತಿರಸ್ಕರಿಸಿ ಕಳಿಸಿದ್ದಾರೆ ಇನ್ನು ಅವ್ರು ಹೈಕೋರ್ಟ್ಗೆ ಹೋಗಬೇಕು ಹೋಗ್ತಾರೆ ಇತ್ತ ಮನೀಶ್ ಸಿಸೋಡಿಯಾ ಹಾಗೂ ಸತ್ಯರೇಂದ್ರ ಜೈನ್ ಅವರ ಆರೋಗ್ಯ ಮಂತ್ರಿ ಆಪ್ದು ಅವರಿಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಅದು ಆರೋಪ ಬಂದಿರೋ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಜೈನ್ ಮೊದಲೇ ಬಂಧನ ಆಗಿತ್ತಲ್ಲ ಆದ್ದರಿಂದ ಕೇಜ್ರಿವಾಲ್ ಅವರದನ್ನು ಅಂಗೀಕರಿಸಿದ್ದಾರೆ ದೆಹಲಿಯಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಅದಕ್ಕೂ ಬೈದಿದ್ದಾರೆ ಕಾಂಗ್ರೆಸ್ನವರು ನಾಟಕ ಡ್ರಾಮಾ ಬೈದಿಯ ಲಿಖರ್ ಪಾಲಿಸಿ ಮೇಲೆ ನಡೆದಿರೋದು ಇಲ್ಲಿ ಆರೋಪ ಮಾಡುವಾಗ ಆರೋಪ ಅದನ್ನ ಮುಂದಕ್ಕೆ ತೊಗೊಂಡೋಗಲ್ಲ ಸುಮ್ಮನೆ ಆರೋಪ ಮಾಡಿ ಆರೋಪ ಮಾಡಿ ಕೈ ತೊಳ್ಕೊಂಡ್ಬಿಟ್ಟು ಆಚೆ ಹೋಗ್ಬಿಟ್ಟು ಟವಲ್ ತಗೊಂಡು ಡ್ರಾಮಾ ಇರ್ತಾರೆ ನಾವು ಜನರು ನಂಬಿ ಬಿಡಬೇಕು ಇವ್ರು ಎಳದ ತಕ್ಷಣ ಹಂಗಾರೆ ಹೌದೌದು ಒಂದೊಂದು ಬಿಡಬೇಕು ದೆಹಲಿಯಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯ ವಿದೇಶಾಂಗ ಸಚಿವರ ಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಚೀನಾ ಭಾಗಿಯಾಗಲಿದೆ ಮಾರ್ಚ್ ಎರಡರಂದು ನಡೆಯಲಿರುವ ಸಭೆಗೆ ಚೀನಾದ ವಿದೇಶಾಂಗ ಸಚಿವ ಕಿನ್ಗಂಗ್ ಉಪಸ್ಥಿತಿ ಇರುತ್ತೆ ಅಂತ ತಿಳಿಸಿದ್ದಾರೆ ಜಿ ಟ್ವೆಂಟಿ ಸಭೆಯು ಜಾಗತಿಕ ಆರ್ಥಿಕ ಸಮಸ್ಯೆ ಬಗ್ಗೆ ಗಮನ ಕೇಂದ್ರೀಕರಿಸಬೇಕು ಈ ಬಗ್ಗೆ ಶ್ರಮಿಸಲು ನಾವು ಸಿದ್ಧರಿದ್ದೀವಿ ಅಂತ ಚೀನಾ ಹೇಳಿದೆ ಆದರೆ ಜಪಾನ್ ಸಚಿವ ಗೈರಾಗುವ ಸಾಧ್ಯತೆ ಇದೆ ನಂತರ ಭಾರತದಲ್ಲಿ ನಡೆದ ಮೇಲೆ ನಮ್ಮಿಬ್ಬರ ನಡುವೆ ಅಂಥ ದೊಡ್ಡ ಸಂಬಂಧ ಈ ರೀತಿಯ ಮಟ್ಟದಲ್ಲಿ ನಡೆದಿರಲಿಲ್ಲ ಯಾರು ಇರಲಿಲ್ಲ ಅಲ್ಲಿಂದ ನಾವು ಹೋಗೋ ಇಲ್ಲ ಆ ದೇಶಕ್ಕೆ ಈಗ ಜಿ ಟ್ವೆಂಟಿಗೋಸ್ಕರ ಅವ್ರು ಬರ್ತಿದ್ದಾರೆ ಬಂದು ಕೂಡಲೇ ಏನೋ ಬದಲಾವಣೆ ಆಗಿಬಿಡುತ್ತೆ ನಾಳೆ ಚೀನಿಯರ್ ಅಯ್ಯಯ್ಯೋ ನಾವು ಭಾಳ ತಪ್ಪು ಮಾಡ್ಬಿಟ್ವಿ ಸಾರಿ 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 ಅಂದುಬಿಡ್ತಾರೆ ಅಂತ ಏನು ಅನ್ಕೋಬೇಡಿ ಚೀನಿಯರನ್ನು ನಂಬೋದು ಒಂದೇ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದವರು ನಂಬೋದು ಒಂದೇ ಎರಡು ಒಂದೇ ಒಂದೇ ನಾನು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಬಂಧನ ಭೀತಿ ಅದು ಯಾವ್ಯಾವ ಕಾನೂನು ಬಾಹಿರವಾಗಿ ವ್ಯಾಪಾರ ಮಾಡಿಬಿಟ್ಟಿದ್ರಂತೆ ಉಡುಗೊರೆಗಳನ್ನೆಲ್ಲ ಹಾಗಾಗಿ ಈಗ ಚೋರ್ ಚಾರ್ಜ್ ಶೀಟ್ ಆಗಿದೆ ಅವ್ರಿಗೀಗ ಈಗ ಜಾಮೀನು ರಹಿತ ವಾರಂಟನ್ನು ಹೊರಡಿಸ್ಬಿಟ್ಟಿದೆ ಕೋರ್ಟು ಸರಿ ಡ್ರಾಮಾ ಇರುತ್ತೆ ಎಪ್ಪತ್ತು ವರ್ಷ ಈಗ ಅವ್ರಿಗೆ ಅದನ್ನು ಆಯೋಗಕ್ಕೆ ಸಲ್ಲಿಸಿದ ವಿವರದಲ್ಲಿ ಐಷಾರಾಮಿ ವಾಚ್ಗಳು ರಿಂಗ್ಗಳು ಪೆನ್ಗಳ ಬಗ್ಗೆ ಎಲ್ಲ ಮಾಹಿತಿ ಮುಚ್ಚಿಟ್ಬಿಟ್ಟಿದ್ರು ಅಂತ ಅದು ಒಂದು ಎರಡನೇದು ಅವ್ರಿಗೆ ಬಂದಿದ್ದ ಕೆಲವು ಗಿಫ್ಟ್ಗಳನ್ನು ಮುಚ್ಚಿಟ್ಟಿದ್ದು ಅವರೇ ಇಟ್ಕೊಂಡಿದ್ದಿದ್ರು ಓಕೆ ಆಗ್ತಿತ್ತು ಅಂತಾರೆ ಕೆಲವರು ಮತ್ತೆ ಏನು ಅದನ್ನು ಮಾರ್ಬಿಟ್ರಂತೆ ಜಾಸ್ತಿ ದುಡ್ಡಿಗೆ ಅದು ಪ್ರಾಬ್ಲಮ್ ಬಯಸಲ್ವಲ್ಲ ಬಳಸಲ್ವಲ್ಲ ಅಂತವೆಲ್ಲ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಕಾಸು ಕೊಟ್ಟವ್ರಿಗೆ ಅದು ಗಲಾಟೆ ಆಗ್ತಿರೋದು ಅದಿಗಲಿ ಸರ್ ಈಗ ಪ್ರಧಾನಿ ಹುದ್ದೆಯಲ್ಲಿದ್ದವರಿಗೆ ಏನೇ ಗಿಫ್ಟ್ ಬಂದರೂ ಅದನ್ನ ಅಷ್ಟು ಪರ್ಸನಲ್ ಮೊತ್ತ ಇದೆ ಈ ಮೊತ್ತದವನ್ನ ಮೀರಿ ಬಂದದ್ದೆಲ್ಲವೂ ಅಥವಾ ಪ್ರಧಾನಿ ಅಥವಾ ಮುಖ್ಯಮಂತ್ರಿಯಾಗಿ ಬಂದದ್ದೆಲ್ಲವೂ ರಾಜ್ಯದ ಖಜಾನೆಯನ್ನ ಸೇರಬೇಕು ರಾಷ್ಟ್ರ ಅಥವಾ ರಾಜ್ಯದ ಖಜಾನೆಗೆ ಹೋಗಬೇಕು ಯಾಕೆ ಅಂತ ಹೇಳ್ತೀನಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೊಂದು ಬೆಳ್ಳಿಯ ಸಿಂಹಾಸನದ ಟೈಪ್ ಒಂದು ಕುರ್ಚಿ ಕೊಟ್ಟು ನನಗೆ ಇದೆ ಇನ್ನೂ ಚೆನ್ನಾಗಿ ಅದನ್ನ ಸರ್ಕಾರದ ವತಿಯಿಂದ ಭಾಗವಾಗಿ ಮಾಡಿ ಸಿದ್ಧಗಂಗಾ ಶ್ರೀಗಳಿಗೆ ಏನಕ್ಕೋ ಅದ್ರಲ್ಲಿ ಕೂರಿಸಿದ್ರು ಅವರು ಇಟ್ಕೊಳ್ಳೋಕೆ ಬರಲ್ಲ ಹಂಗೆ ಗಿಫ್ಟನ್ನು ಪರ್ಸನಲ್ ಗಿಫ್ಟ್ ಆಸ್ತಿ ಸದ್ದು ಮಾಡ್ತಾ ಇದ್ದಂತಹ ಪೇ ಸಿಎಂ ಪೋಸ್ಟರ್ ಈಗ ಉತ್ತರ ಕನ್ನಡದಲ್ಲಿ ಸದ್ದು ಮಾಡಿದೆ ಇದು ಮುಖ್ಯಮಂತ್ರಿಗಳನ್ನ ಮುಜುಗರಕ್ಕೆ ಈಡಮಾಡಿದೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಸ್ವಕ್ಷೇತ್ರ ಶಿರಸಿಯ ಬನವಾಸಿಗೆ ಸಿಎಂ ಹೋಗಿದ್ರು ಈ ವೇಳೆ ಸಿಎಂ ಬೊಮ್ಮಾಯಿ ಹೆಬ್ಬಾರ್ ಪೋಸ್ಟರ್ ಹಾಕಿರುವ ಕಾಂಗ್ರೆಸ್ ಕಾರ್ಯಕರ್ತರು ಪೇ ಸಿಎಂ ಪೋಸ್ಟರ್ ಗಳನ್ನ ಹಾಕಿ ಹೆದ್ದಾರಿಗಳಲ್ಲಿ ಇದನ್ನ ಅಂಟಿಸಿದ್ದಾರೆ ಇನ್ನು ಕದಂಬೋತ್ಸವಕ್ಕೆ ಬಂದ ಸಿಎಂಗೆ ಪ್ರತಿಭಟನೆ ಬಿಸಿ ಕದಂಬೋತ್ಸವ ಒಂದು ಪಕ್ಷದ ಉತ್ಸವವಾಗಿ ಆಚರಣೆ ಆಗ್ತಾ ಇದೆ ವಿದ್ಯುತ್ ಕುಡಿಯಲು ನೀರು ಸಹ ಇಲ್ಲ ಆದರೂ ಏತ ನೀರಾವರಿ ಯೋಜನೆಯ ಉದ್ಘಾಟನೆ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ ಬೆಳಗಾವಿ ಕ್ಷೇತ್ರ ಈ ಬಾರಿ ಗ್ರಾಮೀಣ ಅಕ್ಷರಶಃ ಆಗ್ಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಈಗ ಎಂಇಎಸ್ ಅಸ್ತ್ರ ಅಂತೆ ಬೆ ಮಹಾನಾಯಕನ ಕಣ್ಣು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮೇಲೆಯೇ ಕಳೆದ ನಾಲ್ಕು ಐದು ವರ್ಷದಲ್ಲಿ ಈ ಗ್ರಾಮೀಣ ಕ್ಷೇತ್ರವನ್ನು ಕೆಡಿಸಿದ ಮಹಾನಾಯಕಿಯನ್ನು ಮನೆ ಕಳಿಸಿ ಒಬ್ಬ ಸಂಭಾವಿತ ಮನುಷ್ಯನನ್ನು ಎಮ್ ಎಲ್ ಎ ಮಾಡಿ ಎಲ್ಲ ನೀರಾವರಿ ಯೋಜನೆ ಆಸ್ಪತ್ರೆ ಸೇರಿ ಎಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡೋಣ ಬಿ ಜೆ ಪಿ ಬೆಂಬಲಿಸಿ ಅಂತ ಎಮ್ ಇ ಎಸ್ ಕಿಯನ್ನು ಕರ ಮನವಿ ಮಾಡಿದಾರಂತೆ ಆಮೇಲೆ ಜೊತೆಗೆ ಇರಲಿ ಅಂತ ಒಂಥರ ಉಪ್ಪಿಂಕ ಇದ್ದಂಗೆ ಇದು ಮುಚ್ಚಗಾಂವಲ್ಲಿ ಸಮಾವೇಶದಲ್ಲಿ ಒಂದು ಐದು ಸಾವಿರ ಜನರಿಗೆ ಭರ್ಜರಿ ಬಾಡೂಟ ಹಾಕ್ಸಿದ್ದಾರಂತೆ ನೋಡೋಣ ಮಾಂಸ ಬಡ ಊಟ ತಿಂದಿದ್ದ ಜನ ಓಟ ಹಾಕ್ತಾರ ಓಟ್ ಹಾಕ್ತಾರ ಅಥವಾ ಯು ಆರ್ ಗುಡ್ ಫಾರ್ ಓನ್ಲಿ ದಟ್ ಅಂತ ಹೇಳ್ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಸಮಾಜಕ್ಕೆ ಸೇರೋದು ಕಳೆದ ಐದು ವರ್ಷ ಗ್ರಾಮೀಣ ಕ್ಷೇತ್ರವನ್ನು ಕೆಡಿಸಿದಂತ ಮಹಾನಾಯಕಿ ಮಣಿ ಕಳಿಸಿ ಒಬ್ಬ ಒಳ್ಳೆಯ ಸಂಪಾದಿತ ಮನುಷ್ಯನ ಎಮ್ ಎಲ್ ಎ ಮಾಡಿ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿ ಎಲ್ಲ ನೀರಾವರಿ ಸ್ಕೀಮ್ ಇರ್ಬೋದು ಒಂದು ಎಲ್ಲ ಮೆಡಿಕಲ್ ಕಾಲೇಜ್ ಇರ್ಬೋದು ಹಾಸ್ಪಿಟಲ್ ಒಂದು ರೀತಿಯಿಂದ ಆದ್ರೂ ಬರೀ ಬಾಡೋಟಕ್ಕೆ ಮಾತ್ರ ಬಂದಿರಲಿಲ್ಲ ಸರ್ ಅಲ್ಲೂ ಕೂತಿದ್ರು ಸಮಾವೇಶದಲ್ಲಿ ಇರ್ಬೋದು ಸಪೋರ್ಟರ್ಸ್ ಈ ಕ್ಷೇತ್ರದಲ್ಲಿರೋ ನೂರು ಜನ ಲಕ್ಷ್ಮಿ ಬಾಳ್ಕರ್ ಸಪೋರ್ಟ್ ಆಗತ್ತ ವಿರೋಧಿಗಳಿರಲ್ವಾ ಇರಲ್ವಾ ಈ ಕಡೆಗೂ ಇರ್ತಾರೆ ವಿಶ್ವವಿಖ್ಯಾತ ನಂದಿ ಬೆಟ್ಟದಲ್ಲಿ ಮಾರ್ಚ್ ಹದಿನೈದರೊಳಗೆ ರೋಪ್ ವೇ ನಿರ್ಮಾಣಕ್ಕೆ ಅಡಿಗಲನ್ನು ಹಾಕಲಿದ್ದೇವೆ ಈಗಾಗಲೇ ಸಿಎಂ ಜೊತೆ ಮಾತುಕತೆ ನಡೆದಿದೆ ಶೀಘ್ರವೇ ದಿನಾಂಕ ಘೋಷಣೆ ಮಾಡ್ತೀವಿ ಅಂತ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಅವರು ಹೇಳಿದ್ದಾರೆ ತೊಂಬತ್ತ ಆರು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ವೇ ನಿರ್ಮಾಣವಾಗಲಿದೆ ಇನ್ನು ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೂ ರೋಪ್ವೇ ಭಕ್ತರಿಗೆ ವಸತಿಗಾಗಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಾಡಲಾಗುತ್ತೆ ಜೊತೆಗೆ ಮಂಗಳೂರಿನ ಸಸಿಹಿತ್ಲು ಉಡುಪಿಯ ಬೈಂದೂರಿನಲ್ಲಿ ಒತ್ತಿನಾಣಿ ರಾಮನಗರದ ಮಂಚಿನ ಬೆಲೆಯಲ್ಲಿ ಜಂಗಲ್ ಲಾರ್ಜ್ ಅಂಡ್ ರೆಸಾರ್ಟ್ ಅನ್ನ ಮಾಡ್ತೀವಿ ಅಂತ ಆನಂದ್ ಸಿಂಗ್ ಅವರು ಹೇಳ್ತಾರೆ ಮಾರ್ಚ್ ಹದಿನೈದರ ಒಳಗಡೆ ನಂದಿ ಹಿಲ್ಸ್ ರೋಪೆಯ ಅಡಿಗಲ್ಲು ಹಾಕುವಂತ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಹತ್ರ ನಾವು ಡೇಟ್ ಅನ್ನ ತಗೊಂಡು ಚಾಲನೆ ಕೊಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೀವಿ ಸುಮಾರು ಅದು ತೊಂಬತ್ತಾರು ಕೋಟಿ ವೆಚ್ಚದಲ್ಲಿ ಸರ್ಕಾರ ಅದನ್ನ ಟೆಂಡರ್ ಕರೆದಿತ್ತು ಅಂಜಿನಾದ್ರಿ ಬೆಟ್ಟದಲ್ಲಿ ಅಲ್ಲಿ ಬರುವಂತ ಪ್ರವಾಸಿಗರಿಗೆ ಅಲ್ಲಿ ಡಾರ್ಮೆಟ್ರೀಸ್ ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಆ ಒಂದು ಕೆಲಸಕ್ಕೆ ಚಾಲನೆ ಕೊಡುವಂತಹ ಕೆಲಸ ಅಂಜಿನಾದ್ರಿ ಬೆಟ್ಟಕ್ಕೆ ಮಾಡ್ತಾ ಇದ್ದೀವಿ ರೋಪ್ ವೇ ಕೆಲಸನೂ ಪ್ರಾರಂಭ ಮಾಡೋದಕ್ಕೆ ಅಂತ ಹೇಳಿ ಅನ್ಕೊಂಡಿರ್ತಕ್ಕಂಥದ್ದು ಜಂಗಲ್ ಲಾಡ್ಜಸ್ ರಿಸಾರ್ಟ್ಸ್ ಅಂತ ಹೇಳಿ ಬಹಳ ಲಾಭದಾಯಕವಾಗಿ ಈ ವರ್ಷ ಮಾಡಿರೋ